ಎಲ್ರಿಗೂ ನಮಸ್ಕಾರ. ಒಂದು ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಸ್ನೇಹಿತರಿಗೂ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇವತ್ತು ನನಗೆ ಒಂದು ಭಾಳ ಖುಷಿಯ ಸಂಗತಿ ಏನಂತಂದರೆ, ನನ್ನ ಪ್ರೀತಿಯ ಗುರುಗಳು ಹಂಸಲೇಖ ಸರ್ ಬಂದಿರೋದು. ಯಾಕೆಂದರೆ ನಾನು 2 ವರ್ಷ ದೇಸಿ ಸಂಸ್ಥೆಯಲ್ಲಿ ಗುರುಗಳ ಸ್ಟೂಡೆಂಟ್ ಆಗಿದ್ದೆ. ಸೊ ಹಾಗಾಗಿ ಇವತ್ತು ನನ್ನ ಸಿನಿಮಾದ ಒಂದು ಲಾಂಚ್ಗೆ ಗುರುಗಳು ಬಂದಿರೋದು ನನಗೆ ಒಂದು ಭಾಳ ಖುಷಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಗುರುಗಳು ಯಾವಾಗಲೂ ಅಲ್ಲಿ ನಾವು ದೇಸಿಲಿರುವಾಗ ಗುರುಗಳನ್ನು ಮಾತಾಡ್ತಿದ್ರು, ಗಾನಯೋಗಿ ಪಂಚಾಕ್ಷರಿ ಕವಾಯಿಗಳು, ಅವ್ರಿಗೆ ಕಣ್ಣಿಲ್ಲ ಆದರೂ ಅವ್ರು ಎಷ್ಟೋ ಮಹಾನ್ ಸಾಧನೆ ಮಾಡಿದ್ದಾರೆ, ನಿಮಗೆಲ್ಲ ಕಣ್ಣಿದೆ ನೀವೇನು ಸಾಧನೆ ಮಾಡಬೇಕು ಅಂತ ಆಗ ನಮ್ಗೆ ಹೇಳ್ತಿದ್ರು. ಅದು ನನಗೆ ಭಾಳ ಇನ್ಸ್ಪೈರ್ ಆಗಿತ್ತು ಆ ಮಾತು ಆಗ. ಸೊ ಇವತ್ತು ನಾನು ಈ ಸಿನಿಮಾ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ, ಜೊತೆಗೆ ಇನ್ನೂ 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ದಿಲ್ ಪಸಂದ್ ಅಂತೇಳಿ ಡಾರ್ಲಿಂಗ್ ಕೃಷ್ಣದು ಆ್ಯಂಡ್ ಪ್ರಜ್ವಲ್ ದೇವರಾಜ್ ಎರಡು ನಡೀತಿದೆ. ಸೊ ಏನೇ ಶಿಸ್ತು ಕಲ್ತಿದ್ರು ಅವರಿಂದ ಕಲ್ತಿರೋದು ಅಂತ ಈ ವೇದಿಕೆಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕಾಲಚಕ್ರ ನನಗೆ ಭಾಳ ವಿಶೇಷವಾದಂಥ ಒಂದು ಸ್ಕ್ರಿಪ್ಟ್ ಇದು. ಯಾಕೆಂತಂದರೆ ಸೊ ಇದೊಂದು ಟ್ರೂ ಇನ್ಸಿಡೆಂಟ್ ಸಿನಿಮಾ ಇದು. ಇದು ಎಲ್ಕಂದರೆ ಇಲ್ಲೋ ಒಂದು ಒಂದು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕೂತಿದ್ದಾಗ ಇಲ್ಲೋ ಕೇಳಿದಂಥ ಒಂದು ಇನ್ಸಿಡೆಂಟ್ ಬೆನ್ನತ್ತಿದಾಗ ಸೊ ಸಿಕ್ಕಿದಂಥ ಒಂದಷ್ಟು ವಿಷಯಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದನ್ನು ವರ್ಷಿಷ್ಠ ಸರ್ ಜೊತೆ ಚರ್ಚೆ ಮಾಡಿದಾಗ ಮಾಡ ಅಂತೇಳಿ ಅವರು ನನ್ನ ಜೊತೆ ಕೈ ಜೋಡಿಸಿದ್ರು. ಸೊ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ, ಭಾಳ ತೃಪ್ತಿ ಇದೆ. ಕೋವಿಡ್ ಇಲ್ಲಾಂದಿದ್ರೆ 2 ಇಯರ್ಸ್ ಬ್ಯಾಕೇ ಸಿನಿಮಾ ಬರಬೇಕಾಗಿತ್ತು. ಹಾಗೂ ಈ ಸಿನಿಮಾದ ಟೀಸರ್ನ ನೋಡಿದ್ದಿರೋದವು, ನಿಮಗೆ ಅನಿಸಿರುತ್ತೆ ಸಿನಿಮಾ ಒಂದು ವಿಭಿನ್ನವಾಗಿ ಬಂದಿದೆ ಅಂತೇಳಿ. ಜೊತೆಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಆಗಿ ನಮ್ಮ ಎಲ್ ಎಂ ಸೂರಿ, ಕೃಷ್ಣಕುಮಾರ್ ಅವರು ಆ್ಯಂಡ್ ಗುರುಕಿರಣ್ ಅವರು, ಸೊ ಇವರೆಲ್ಲ ಮತ್ತು ಎಡಿಟರ್ ಪಿ ಎಲ್ ಸೌಂದರಾಜ್ ಮತ್ತು ಅಮಿತ್ ಜೋಲ್ಕರ್ ಅವರೆಲ್ಲರೂ ಸಹ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ನನ್ನ ಜೊತೆ. ಸೊ ಹಗಲು ರಾತ್ರಿ ಈ ಸಿನಿಮಾಗೆ ಶ್ರಮಪಟ್ಟು ದುಡ್ಡಿದ್ದೀನಿ. ಜೊತೆಗೆ ತಾವೆಲ್ಲರೂ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಈ ಸಿನಿಮಾಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.